ಬರೀ 5,000 ಸಾಲ ಇಸ್ಕೊಂಡಿರೋದು ರೋಡಿಗೆ ರೋಡ್ಗೆ ಹಾಕೊಂಡು ಹೊಡೆದ್ರು ತುಳಿದ್ರು ಅನ್ನು. ಸರಿ, ಸಾಲಗೋಸ್ಕರ ನೀನು ಅವ್ರ ಹತ್ರ ಕೆಲಸ ಮಾಡ್ತೀಯಾ? ಎಷ್ಟು ಕೊಟ್ಟಬೇಕು? 6,000 ಕೊಡ್ಬೇಕು ನಾನು ಅವ್ರಿಗೆ. ಸರ್, ಏನು ಗೊತ್ತಾ, ಇವಾಗ ಮಾಡ್ಬೇಕಾದ್ರೆ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ. ಮಾಡಬೇಕು ಅಂತ ಇದು ನಿಂತ್ಕೊಂಡ್ರೆ ಚಿಕ್ಕದಾದ್ರೂ ಮಾಡ್ಬೋದು, ದೊಡ್ಡದಾದ್ರೂ ಮಾಡ್ಬೋದು. ಮಾಡಬೇಡ ಅಂತ ನಿಂತ್ಕೊಂಡ್ರೆ ದೊಡ್ಡದಾದ್ರೂ ಮಾಡೋಕ್ಕಲ್ಲ, ಚಿಕ್ಕದಾದ್ರೂ ಮಾಡೋಕ್ಕಲ್ಲ. ಕೆಲಸ ಮಾಡುವ ಓನರ್ಗಳು ಕೆಲಸಗಾರನ ಹೆಂಗಿಕ್ಕಬೇಕು ಅಂತ ಗೊತ್ತಿರಬೇಕು. ಇಲ್ಲ ತಪ್ಪೇ ಮಾಡ್ಬೋದು, ಒಳ್ಳೇದೇ ಮಾಡ್ಬೋದು, ಅದನ್ನ ಅವನ್ನೇ ಬೆಳೆಸ್ಕೋಬೇಕು. ನಾನೊಬ್ಬನೇ ಬೆಳಿತೀನಿ ಅಂತಂದರೆ ಇದರಲ್ಲಾಗಲ್ಲ. ನರ್ಸರಿ ಕೃಷಿ ನಾನು ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಅದು ಒಂಥರ ತಾಯಿ ಇದ್ದಂಗೆ, ಮಕ್ಕಳನ್ನ ಹೆಂಗೆ ಕೈ ಬಿಡೋದ ಅದೇ ಥರ ಗಿಡನ ಕೈ ಬಿಡೋದ. ಯಾವತ್ತು 35,000 ಕ್ಯಾಶ್ ಐತೆ, ಅವ್ನು ಗಾಡಿ ಮಾರಿದೆ, ಆಟೋನೇ. ಆ ಆಟೋ ಮಾರಿದ ದುಡ್ಡನ್ನ ಇವನು ಕೊಟ್ಟೆ. ಮುಂದೆ ಒಬ್ಬ ಇವನಿಂದ 5 ಜನ ಬೆಳೀತಾ ಇದ್ದಾರೆ. ನಾನು ಹೇಳಿದೆ, ನಾನೊಬ್ಬ ನಾನು ಹಿಂದೆ ಇರ್ತೀನಿ, ಮುಂದೆ ನೀವು ಹೆಂಗೆ ಬೇಕಾದ್ರೆ ನುಗ್ಗಿ ದುಡ್ಡು ಮಾಡಿ, ಅಂದರೆ ಜನಕ್ಕೆ ಮೋಸ ಮಾಡಬೇಡಿ. ಸಾಲ ಮಾಡಿ ಸಂದಾಯ ಮಾಡಲಾಗದೆ ಜೀವನವೇ ಬೇಡ ಎಂದು ಕೊನೆಗೊಳಿಸಿದವರ ಸುದ್ದಿಗಳನ್ನು ನಾವು ಓದಿರ್ತೇವೆ, ಕೇಳಿರ್ತೇವೆ. ಅದೇ ರೀತಿ ಇಲ್ಲೊಬ್ಬ ಯುವಕನ ಕತೆ ಕೇಳಿ. ನರ್ಸರಿ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ 5,000 ರು ಸಾಲ ಮಾಡಿರ್ತಾನೆ. ಅದನ್ನು ತೀರಿಸಲಾಗದೆ ಬಡ್ಡಿಯ ಸುಳಿಗೆ ಸಿಲುಕಿ ಕೊನೆಗೆ ಆತ್ಮಹತ್ಯೆಯ ದಾರಿ ಹಿಡಿಯುತ್ತಾನೆ. ಅದೇ ಸಂದರ್ಭದಲ್ಲಿ ಆಟೋ ಚಾಲಕರಾಗಿದ್ದ ಆತನ ಭಾವ ಆತನ ನೆರವಿಗೆ ಬರ್ತಾರೆ. ತನ್ನ ಭಾಮೈದನ ಕಷ್ಟವನ್ನು ಕೇಳಿ ತನ್ನ ಆಟೋವನ್ನೇ ಮಾರಿ ಆತನಿಗೆ ಆಸರೆಯಾಗ್ತಾರೆ. ಭಾವನ ನೆರವಿನ ಬಳಿಕ ಯುವಕ ತನ್ನ ನರ್ಸರಿ ಕೆಲಸವನ್ನು ಮುಂದುವರಿಸ್ತಾನೆ. ಇನ್ನೊಬ್ಬರ ಜೊತೆ ಕೆಲಸ ಮಾಡ್ತಿದ್ದಂತಹ ಯುವಕ ತಾನೇ ಸ್ವಂತ ನರ್ಸರಿ ಆರಂಭಿಸ್ತಾನೆ. ಅಂದಹಾಗೆ ಆತ ತನ್ನ ನರ್ಸರಿ ಉದ್ಯೋಗ ನಡೆಸಲು ಆಯ್ಕೆ ಮಾಡಿದಂತಹ ಸ್ಥಳ ತನ್ನ ಬಾಡಿಗೆ ಮನೆಯ ಪಕ್ಕದ ಫುಟ್ಪಾತ್. ಹೀಗೆ ಜೀವನದಲ್ಲಿ ಬೇಸತ್ತು ಆತ್ಮಹತ್ಯೆಗೆ ಮುಂದಾಗಿದ್ದ ಯುವಕ ತನ್ನ ಭಾವನ ಸಹಾಯದಿಂದ ಸ್ವಾವಲಂಬಿ ಉದ್ಯೋಗ ಪ್ರಾರಂಭಿಸಿ ಇದೀಗ ತಿಂಗಳಿಗೆ 2-3 ಲಕ್ಷ ಆದಾಯ ಪಡೆದು ಯಶಸ್ವಿ ಕೃಷಿ ಉದ್ಯಮಿಯಾಗಿದ್ದಾನೆ. ಏನು ಕತೆ ಹೇಳ್ತಾ ಇದ್ದೀವಿ ಅನ್ಕೊಂಡ್ರ? ಈ ಅಸಾಮಾನ್ಯ ಸಾಧನೆ ಮಾಡಿ ತೋರಿಸಿದ ಭಾವಭಾಮೈದರ ನಿಜ ಜೀವನದ ಕತೆ ನಾವು ತೋರಿಸ್ತೀವಿ ನೋಡಿ. ಸರ್, ಏನು ಗೊತ್ತಾ, ಇವಾಗ ಮಾಡ್ಬೇಕಾದ್ರೆ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ. ಮಾಡಬೇಕು ಅಂತ ಇದು ನಿಂತ್ಕೊಂಡ್ರೆ ಚಿಕ್ಕದಾದ್ರೂ ಮಾಡ್ಬೋದು, ದೊಡ್ಡದಾದ್ರೂ ಮಾಡ್ಬೋದು. ಮಾಡಬೇಡ ಅಂತ ನಿಂತ್ಕೊಂಡ್ರೆ ದೊಡ್ಡದಾದ್ರೂ ಮಾಡೋಕ್ಕಲ್ಲ, ಚಿಕ್ಕದಾದ್ರೂ ಮಾಡೋಕ್ಕಲ್ಲ. ನಾನು ಈ ನರ್ಸರಿಗೆ ಬರಬೇಕಾದ ಕಾರಣ ಸರ್, ಇವನು ನನ್ನ ಭಾಮ ಇದ್ದ, ಅವನೊಬ್ಬರ ಹತ್ರ ಕೆಲಸ ಮಾಡ್ತಿದ್ದ. ನಾನು ಒಬ್ಬ ಆಟೋ ಡ್ರೈವರ್ ಆಗಿದೆ. ಆಟೋ ಡ್ರೈವರ್ ಅಂತಂದರೆ ನನಗೆ ವ್ಯಾಲಿನೇ ಇತ್ತು. ದಿನ ಹೋದ್ರೆ 1,500 2,000 ದುಡಿತಿದೆ. ಇವನಿಗೆ 500 ರೂಪಾಯಿ ಸಂಬಳ ಕೊಡ್ತಿದ್ರು. ಕೆಲಸ ಮಾಡುವ ಓನರ್ಗಳು ಕೆಲಸಗಾರನ ಹೆಂಗಿಕ್ಕಬೇಕು ಅಂತ ಗೊತ್ತಿರಬೇಕು. ಇಲ್ಲ ತಪ್ಪೇ ಮಾಡ್ಬೋದು, ಒಳ್ಳೇದೇ ಮಾಡ್ಬೋದು, ಅದನ್ನ ಅವನ್ನೇ ಬೆಳೆಸ್ಕೋಬೇಕು. ನಾನೊಬ್ಬನೇ ಬೆಳಿತೀನಿ ಅಂತಂದರೆ ಇದರಲ್ಲಾಗಲ್ಲ. ಇವನ್ನ ಕೇಳಿದೆ, ಭಾವ ಹಿಂಗಾಗ್ಬಿಟ್ಟೈತೆ, ಏನು ಮಾಡೋದು? ಯಾಕೋ ಬರೀ 5,000 ಸಾಲ ಇಸ್ಕೊಂಡಿರೋದು, ರೋಡ್ಗೆ ಹಾಕೊಂಡು ಹೊಡೆದ್ರು ತುಳಿದ್ರು ಅನ್ನು. ಸರಿ, ಸಾಲಗೋಸ್ಕರ ನೀನು ಅವ್ರ ಹತ್ರ ಕೆಲಸ ಮಾಡ್ತೀಯಾ? ಎಷ್ಟು ಕೊಟ್ಟಬೇಕು? 6,000 ಕೊಡ್ಬೇಕು ನಾನು ಅವ್ರಿಗೆ. ಎಲ್ಲರ ಹತ್ರ ಕೆಲಸ ಮಾಡಿದ್ರೆ ಅವ್ರು ಬೆಳೀತಾರೆ, ನಾವು ಬೆಳೆಯೋಕ್ಕಲ್ಲ. ಅದಕ್ಕೆ ಬೆಳಿಬೇಕು ಅಂತ ಮಾಡಿದ್ವಿ. ಮೊದಲು ಒಂದು ವರ್ಷ ಕೆಲಸ ಮಾಡಿದ್ವಿ ನರ್ಸರಿಲೇ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಏನು ಮಾಡಿದ್ರೆ ಆಗುತ್ತೆ, ಏನು ಮಾಡಲಿ ಅಂತಾಗುತ್ತೆ ಅಂತೆಲ್ಲ ತಿಳ್ಕೊಂಡು ಪ್ರಯತ್ನ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ ಬಂದು 50,000 ಸ್ಟಾರ್ಟಿಂಗ್ ಹಾಕಿದ್ವಿ. ಲೋನ್ ಮಾಡಿ 50,000 ಈಗ ಸ್ಟಾರ್ಟ್ ಆಗಿದೆ. ದಿನಕ್ಕೆ 5,000-6,000 ಮಾಡ್ತಾಯಿದ್ವಿ. ಪ್ರಯತ್ನ ಇದ್ದಷ್ಟು ಸಾಧನೆ ಜಾಸ್ತಿ ಇದೆ. ಅಂದರೆ ಕಷ್ಟಪಡಬೇಕು, ಕಷ್ಟಪಟ್ಟಷ್ಟು ಸುಖ ಜಾಸ್ತಿ. ನರ್ಸರಿ ಅಂದರೆ ನನಗೇನು ಅಂತ ಗೊತ್ತಿರಲಿಲ್ಲ. ಎಷ್ಟು ದುಡ್ಡು ಬೇಕು? ನಾನು ತರಕ್ಕೆ ನಾನು ರೆಡಿ ಇರ್ತೀನಿ, ಮಾಡೋ ಕೆಪಾಸಿಟಿ ನಿಮ್ಮಲ್ಲಿದೆಯಾ ಅಂದೆ. ಹ್ಞೂ ಬಾಬ ಮಾಡ್ತೀವಿ. ಎಷ್ಟು ಬೇಕು ಈಗ? 50,000 ಬೇಕು ಮಾವ ಸಡನ್ನಾಗಿ ಅಂದರು. 35,000 ಕ್ಯಾಶ್ ಐತೆ, ಅವ್ನು ಗಾಡಿ ಮಾರಿದೆ, ಆಟೋನೇ. ಆ ಆಟೋ ಮಾರಿದ ದುಡ್ಡನ್ನ ಇವನು ಕೊಟ್ಟೆ. ಮುಂದೆ ಒಬ್ಬ ಇವನಿಂದ 5 ಜನ ಬೆಳೀತಾ ಇದ್ದಾರೆ. ನಾನು ಹೇಳಿದೆ, ನಾನೊಬ್ಬ ನಾನು ಹಿಂದೆ ಇರ್ತೀನಿ, ಮುಂದೆ ನೀವು ಹೆಂಗೆ ಬೇಕಾದ್ರೆ ನುಗ್ಗಿ ದುಡ್ಡು ಮಾಡಿ, ಅಂದರೆ ಜನಕ್ಕೆ ಮೋಸ ಮಾಡಬೇಡಿ. ಯಾರು ಮೋಸ ಮಾಡ್ಬೋದು? ಗಿಡ ಮೋಸ ಮಾಡಲ್ಲ, ಪರಿಸರ ಮೋಸ ಮಾಡಲ್ಲ. ಅದರಿಂದ ಹೋದ್ರೆ ಗೆದ್ದೇ ಗೆಲ್ತೀವಿ. ಅವಾಗ ಸಾಲ ಬೇಜಾನಿತ್ತು, ಅದೆಲ್ಲ ಸಾಲ ತೀರಿಸಿ ಈಗ ಮೇಂಟೈನ್ ಮಾಡಿರೋದು. ಕೇಳಿಲ್ಲ, ಒಂದು ದಿವಸ ಕೈ ಕೊಡ್ಬೋದು, 10 ಸತಿ ಎತ್ತತ್ತೆ. ಒಂದು ಸತಿ ಕೈ ಕೊಡ್ತು ಅಂತ ನಿಲ್ಸೋ ಬದಲು 10 ಸತಿ ಕೈ ಹಿಡಿಯೋದು ನಂಬೇಕಲ್ವ. ನರ್ಸರಿ ಕೃಷಿ ನಾನು ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಅದು ಒಂಥರ ತಾಯಿ ಇದ್ದಂಗೆ, ಮಕ್ಕಳನ್ನ ಹೆಂಗೆ ಕೈ ಬಿಡೋದ ಅದೇ ಥರ ಗಿಡನ ಕೈ ಬಿಡೋದು. ಯಾವತ್ತು ಎಲ್ಲ ಸಪೋರ್ಟ್ ಮಾಡ್ತಾ ಇದೆ ಸರ್, ಬೆಳೆಯೋರಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದು ಗಿಡ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದೆ. ಬೇರೆ ಆಗಿದೆ ತಿಳಿಸಿರೋರು ಗಿಡ ಮಾತ್ಮೇಲೆ ಅವರೇ ಬಂದು ತೊಗೊಂಡೋಗಿ ತರ್ತಾರೆ ನಮ್ಮ ಹತ್ರ. ಸರಿ, ಇವು ಫ್ಯೂಚರ್ ಪ್ಲ್ಯಾನ್ ಇನ್ನೊಂದು 3 ಕಡೆ ಇದನ್ನು ಓಪನ್ ಮಾಡೋ ಅಂತ ಇದ್ದೀವಿ. ನಮ್ಮ ನೌಕರಿಗೆಲ್ಲ ಕೆಲಸ ಕೊಡೋಣ, ಕೆಲಸ ಇಲ್ದಿರೋರಿಗೆಲ್ಲ ಅಂದರೆ ಇಂಟ್ರೆಸ್ಟ್ ತೋರಿಸ್ಬೇಕು ನಮಗೆ. ಸೋಂಬೇರಿ ಥರ ಇರೋರಿಗಂತೂ ಮಾಡಲ್ಲ. ಶ್ರಮಪಟ್ಟು ದುಡಿಬೇಕು, ಶ್ರಮಪಟ್ಟು ದುಡಿಸ್ಕೋಬೇಕು. ಆ ಥರ ಮಾಡೋಣ. ಒಂದು 3 ಕಡೆ ಮಾಡಿದ್ದೀವಿ, ಇನ್ನೊಂದೆರಡು ಆಟೋ ಇದ್ದಿದೆ. ಆನ್ಲೈನ್ ಎಲ್ಲ ಮಾಡಿ ಆನ್ಲೈನಲ್ಲಿ ಹಾಕ್ಬೇಕು ಅಂತ ಪ್ರಯತ್ನ ಇದೆ. ಅದು 1 ವರ್ಷ ಆಗಬೇಕು ಅಂತ ಇದೆ. ಅದು ಆದಮೇಲೆ ಅಪ್ಲೈ ಮಾಡ್ತೀವಿ ಅದಕ್ಕೆ. ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಾಲ ಅಂತ ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಅವರಷ್ಟು ಏಡಿಗಳು ಯಾರೂ ಇಲ್ಲ. ಒಂದು ಮನೆ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಸಾರೋ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದಲ್ಲಿ ಏನೋ ಒಂದು ಆಗಿರ್ಬೋದು, ಅದಕ್ಕೆಲ್ಲ ಸಾಲ ಮಾಡ್ಕೊಂಡು ಅವ್ರು ಏನೋ ಹೋದ್ರೆ ಸರ್, ಅಂಥ ಮೂರ್ಖರು
ಇವತ್ತು ಹೇಳ್ತೀನಿ, ಜೀವನದಲ್ಲಿ ಯಾವತ್ತಿದ್ರೂ ಉದ್ಧಾರ ಆಗೋಲ್ಲ. ನೀ ಯಾರು ನನ್ನ ತುಳಿದಿರ್ತಾರೋ ಅವ್ರನ್ನ ಮೆಟ್ಟಿ ನಾನು ಮೇಲೆ ಹೋಗ್ತೀನಿ ಅಂತ ಬರಬೇಕೇ ಹೊರತು ಅವ್ರ ಕೈ ಕೆಳಗೆ ಇರ್ತೀನಿ ಅಂತ ಬರಬಾರ್ದು. ನಾ ಬ್ಯಾಂಕಲ್ಲಿ ಲೋನೋ ಕಮ್ಮಿನ ಬೇರೆದ್ರಲ್ಲಿ ತೊಗೋಬೇಕಷ್ಟು ಬ್ಯಾಂಕಲ್ಲೂ ಇದೇ ಫೆಸಿಲಿಟಿ ಇಲ್ಲ. ಇದು ಪರ್ಸ್ನಲಾಗೆ ಗೌರ್ಮೆಂಟಿಂದ ಏನು ಸಾತಿಲ್ಲ ಇದಕ್ಕೆ. ಅದಿದ್ದಿದ್ರೆ ಇನ್ನೂ ಬೆಳೀತಾ ಇದ್ವಿ. ಗೌರ್ಮೆಂಟಲ್ಲಿ ಅಲ್ದಿ ಅಲ್ದಿ ಸಾಕಾಯ್ತು. ಬ್ಯಾಂಕಲ್ಲಿ ಲೋನು ಅಂದರೆ ಯಾವುದಕ್ಕೆ, ನರ್ಸರಿ ಅಂದರೆ ಹಿಂದೇಟ್ ಹಾಕ್ತಾರೆ, ನರ್ಸರಿ ಅಂದರೆ ಹಿಂದೇಟ್ ಹಾಕ್ತಾಯಿದ್ರು. ಇವಾಗ ನಮ್ಮದು ನೋಡಿ ಬನ್ನಿ ಅಂತಾರೆ ಸರ್. ಅದೇ ಇವಾಗ ಮೂರು ನಾಲ್ಕು ಜನ ಬೇಕು ಇದಕ್ಕಾದ್ರೆ, ಅಲ್ಲಿ ಒಂದು 30-40 ಜನ ಬೇಕು ಇದನ್ನು ಮಾಡೋಕ್ಕೆ. ಇವಾಗ ನಾವು 3-4 ಜನ ಮಾಡ್ತಾಯಿದ್ದೀವಿ. ನಾವು ಇದಕ್ಕೆ ಹೊಂಟೋಗ್ತೀವಿ, ಮೇಂಟೆನೆನ್ಸ್ ಅದು ಇದು ಗಾಡೀಲಿ ಹೋಗ್ಬಿಡ್ತೀವಿ. ಜಾಸ್ತಿ ಗಾಡೀಲೇ ನಮ್ಮದು, ಇಲ್ಲಿ ಡಿಸ್ಟ್ರಿಬ್ಯೂಟ್ ಕಮ್ಮಿ. ಅಲ್ಲಲ್ಲೇ ಮನೆ ಹತ್ರನೇ ಹೋಗ್ಬಿಡ್ತೀವಿ ನಾವು, ನಮ್ಮ ವೆಹಿಕಲ್ ಇದೆ, ಮನೆ ಹತ್ರನೇ ಹೊಂಟೋಗ್ತೀವಿ. ಏನಿಲ್ಲ ಸರ್, ಆರಾಮಾಗಿದೆ. ಅವಾಗಿಂತ 10% ಚೆನ್ನಾಗಿದ್ದೀವಿ. ಅವಾಗ ನಾವು 10 ಜನ ನಂಬ್ಕೊಂಡಿದ್ವಿ, ಇವಾಗ ನಮ್ಮ ನಂಬ್ಕೊಂಡು 10 ಜನ ಇದ್ದಾರೆ, ಅದೇ ಖುಷಿ ಸರ್. ಮಂತ್ಲಿ ಒಂದು ದಿವಸ 2 lakh ಆಗಿಸ್ತಾ, ಒಂದು ಸರಿ 3 lakh, ಅದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಒಂದು ದಿವಸ ರೇಸ್ ಇರ, ಈಗ ಬಿಸಿಲಲ್ವಾ, ಈಗ 1.5 lakh, ಆಮೇಲೆ ಬೇರೆ ಟೈಮಲ್ಲಾದರೆ ಆಗುತ್ತೆ. ಅಂದರೆ ವೆಯ್ಟ್ ಮಾಡಬೇಕು, ತಾಳೆ ಮೇಲೆ ತಾಳೆದವನು ಬಾಳಿಯಾನು ಅಂತೆಲ್ಲ ಆ ಥರ.